ಮರವಂತೆ ಕಾಶಿ ಮುತ್ತಿನಣೆಗೆ 10 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರ ಮೊದಲು 5 ಕೋಟಿ ಸ್ಯಾಂಕ್ಷನ್ ಆಗಿದೆ. ಒಟ್ಟು 15 ಕೋಟಿ ರೂಪಾಯಿ ಟೂರಿಸಂ ಬಗ್ಗೆ ಬರೀ ಈ ಪ್ರದೇಶಕ್ಕೆ, ಮತ್ತು ಸೋಮೇಶ್ವರಕ್ಕೆ 10 ಕೋಟಿ, ಒಟ್ಟು 25 ಕೋಟಿ ರೂಪಾಯಿ ಟೂರಿಸಂ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಲೋಕಸಭಾ ಸದಸ್ಯರು ಅದನ್ನು ಸ್ಯಾಂಕ್ಷನ್ ಮಾಡಿ ಅದರ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಮರವಂತೆ ಮತ್ತು ಸೋಮೇಶ್ವರ ದೊಡ್ಡ ಪ್ರವಾಸಿ ಕೇಂದ್ರ ಮಾಡಬೇಕು ಎನ್ನುವಂಥ ಆಶೆಯನ್ನು ಹೊಂದಿದ್ದೇವೆ. ಪ್ರವಾಸೋದ್ಯಮಕ್ಕೋಸ್ಕರ ರಾಜ್ಯ ಸರ್ಕಾರ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಗೌರವಂತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಶಾಸಕರ ಒಂದು ಅಪೇಕ್ಷೆ ಪ್ರಕಾರ ಈಗಾಗಲೇ ಬೈಂದೂರು ಕ್ಷೇತ್ರ ಯಾವುದೇ ವ್ಯವಹಾರಿಕವಾಗಿ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಟ್ಟರೆ ನಮ್ಮ ಯುವಶಕ್ತಿ ಉದ್ಯೋಗನೂ ಕೂಡ ಸಿಗುತ್ತೆ, ಪ್ರವಾಸಿಗರಿಗೂ ಕೂಡ ಸಮಯ ಕಳೆಯೋಕ್ಕೆ ಒಂದು ಅತ್ಯುತ್ತಮವಾದಂಥ ಜಾಗಗಳು ಕೂಡ ಇಲ್ಲಿ ತುಂಬ ಚೆನ್ನಾಗಿವೆ. ಸೊ ಆ ದೃಷ್ಟಿಯಿಂದ ಈಗಾಗಲೇ ಗೌರವಂತ ಶಾಸಕರು ಹೇಳಿದಾಗೆ ಒಂದು ಸೋಮೇಶ್ವರ ಆ ಬೀಚಿನ ಆ ಒಂದು ಸ್ಥಳ ಇರ್ಬೋದು, ನಮ್ಮ ಮರವಂತೆ ಇರ್ಬೋದು, ಈ ಎರಡೂ ಜಾಗವನ್ನು ಈ ಪ್ರವಾಸೋದ್ಯಮ ಅಡಿಯಲ್ಲಿ ಅಭಿವೃದ್ಧಿಯನ್ನು ಮಾಡೋದು ದಿಕ್ಕಿನಲ್ಲಿ ಇವತ್ತು ನಮ್ಮ ಪ್ರವಾಸೋದ್ಯಮ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಚರ್ಚೆಗಳನ್ನು ಇಟ್ಕೊಂಡಿದ್ವಿ. ಆದಷ್ಟು ಬೇಗ ಆ ಪ್ರೊಸೆಸ್ಸನ್ನು ಮುಗಿಸಿ ಡಿ ಪಿ ರೆಡಿ ಮಾಡಿಸಿ ಟೆಂಡರನ್ನು ಕರೆಸಲಿಕ್ಕೋಸ್ಕರ ಮತ್ತು ಕೆಲಸ ಕಣ್ಮುಂದು ಕಾಣಬೇಕು. ಹಿಂದೆಲ್ಲ ಒಂದು ಸರ್ಕಾರ ಅಂದರೆ ದುಡ್ಡು ಕೊಡ್ಲಿಕ್ಕೆ ಒಂದು ಸರ್ಕಾರ, ಡಿ ಪಿ ರೆಡಿ ಮಾಡಲಿಕ್ಕೆ ಒಂದು ಸರ್ಕಾರ, ಟೆಂಡರ್ ತಿರ್ಲಿಕ್ಕೆ ಒಂದು ಸರ್ಕಾರ, ಅಷ್ಟೊತ್ತಿಗೆ ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಹೆಚ್ಚಾಗ್ತಾ ಇತ್ತು, ಕೆಲಸ ಅಲ್ಲೇ ನಿಂತು ಹೋಗ್ತಾ ಇತ್ತು. ಅದೇ ಸಂಬಂಧಿಸಿದ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇವತ್ತು ಯಾವ ವರ್ಷದಲ್ಲಿ ಅನುದಾನವನ್ನು ಕೊಡ್ತಾರೋ ಅದೇ ವರ್ಷದ ಕೆಲಸವನ್ನು ಕೂಡ ಮುಗಿಬೇಕು. ಆದಿಕಲ್ಲಿ ಪ್ರಯತ್ನವನ್ನು ಮಾಡಿ ನಮ್ಗೆ ಸಲಹೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಇವತ್ತು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಸೊ ಬರುವಂಥ ದಿನದಲ್ಲಿ ಈಗಾಗಲೇ ಇಲ್ಲಿ ಏರ್ ಸ್ಟ್ರಿಪ್ಪು ಕೂಡ ಆಗಬೇಕು ಅಂತೇಳಿ ಈಗಾಗಲೇ ಗೌರವಂತ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದಂಥ ಜಗದೀಶ್ ಶೆಟ್ಟರ್ ಜೊತೆಗೆ ನಾವು ನಮ್ಮ ಶಾಸಕರಿಬ್ಬರು ಹೋಗಿ ಮಾತಾಡಿದ್ವಿ. ಮತ್ತು ಉಡಾನ್ ಕಾನ್ಸೆಪ್ಟಲ್ಲಿ ಏರ್ಪೋರ್ಟನ್ನು ಡೆವಲಪ್ ಮಾಡಬೇಕು. ಏರ್ಪೋರ್ಟ್ ಅಂದರೆ ಬರೀ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಅಲ್ಲ, ಮಧ್ಯಮ ವರ್ಗದವರು ಕೂಡ ಅರ್ಧ ಚಾರ್ಜಲ್ಲಿ ಫ್ಲೈಟಲ್ಲಿ ರಾಜ್ಯದ ದೇಶದ ಮೂಲೆಗಳಲ್ಲಿ ಓಡಾಡಬೇಕು, ಪ್ರವಾಸೋದ್ಯಮ ನೋಡಬೇಕು. ಸೊ ಆ ದಿಕ್ಕಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮೋದಿಯವರು ಉಡಾನ್ ಕಾನ್ಸೆಪ್ಟನ್ನು ಜಾರಿ ತಂದಿದ್ದಾರೆ. ಸೊ ಅದರ ಪ್ರಕಾರ ನಮ್ಮ ಬೈಂದೂರಿನಲ್ಲಿ ತುಂಬ ಅತ್ಯುತ್ತಮವಾದಂಥ ಸೋಮೇಶ್ವರ ಬೀಚ್ ಹತ್ರ ಒತ್ತಿನಣ್ಣೆ ಅಂತ ನಾವೇನು ಹೇಳ್ತೀವಿ, ಆ ಭಾಗದಲ್ಲಿ ರನ್ವೇ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯ ಜಾಗ ಇದೆ. ಸೊ ಒಂದು ಮುಂದಿನ ಒಂದು ಕಣ್ಣು ಮುಂದೆ ಇಟ್ಕೊಂಡು, ಮತ್ತು ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಕಡೆ ಭಾಗದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದುಬೈಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇನ್ವೆಸ್ಟರ್ಸ್ ಕೂಡ ಅಲ್ಲೆಲ್ಲ ಇದ್ದಾರೆ. ಅವರೆಲ್ಲರದು ಅಪೇಕ್ಷೆ ಇತ್ತು ನಮ್ಮ ಈ ಭಾಗದಲ್ಲಿ ಒಂದು ಲ್ಯಾಂಡ್ ಸ್ಟ್ರಿಪ್ ಆಗಬೇಕು, ಏರ್ ಸ್ಟ್ರಿಪ್ ಆಗಬೇಕು. ಸೊ ಈ ರೀತಿ ರೈಲ್ವೆ ಇರ್ಬೋದು, ಏರ್ವೇಸ್ ಇರ್ಬೋದು, ಮತ್ತು ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಿಕೊಂಡು ನಮ್ಮ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಬೈಂದೂರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಒಂದು ಕನಸು ಏನಿದೆ ಆ ದಿಕ್ಕಲ್ಲಿ ಕೈ ಜೋಡಿಸುವಂಥ ಪ್ರಯತ್ನವನ್ನು ಆಗ್ತಾ ಇತ್ತು. ದಿಕ್ಕಲ್ಲಿ ಗಮನವನ್ನು ಕೊಟ್ಟು ಹೆಲ್ತ್ ಸೆಕ್ಟರ್ ಇರ್ಬೋದು, ರೆವಿನ್ಯೂಗೆ ಸಂಬಂಧಪಟ್ಟಂತೆ ತಾಲೂಕು ಆಫೀಸ್ ಇರ್ಬೋದು, ಮತ್ತು ಅನ್ನೋ ಘೋಷಣೆ ಆಗಿದೆ. ಮೂಲಭೂತ ಸೌಕರ್ಯಗಳು ಕೊರತೆ ಇತ್ತು. ಈಗ ಇನ್ಫ್ರಾಸ್ಟ್ರಕ್ಚರಿಗೆ ತಾಲೂಕು ಪಂಚಾಯತಿ ಕಟ್ಟಡ ಇರ್ಬೋದು, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಕಟ್ಟಡಗಳು ಇರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಮೊನ್ನೆ ಫೈರಿಗೆ ಸಂಬಂಧಪಟ್ಟಂಗೆ ಫೈರ್ ರಕ್ಷಣೆ ಆಫೀಸು ಕೂಡ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ರೀತಿ ಹಂತತ್ವ ಆಗ್ತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಎಲ್ಲ ಸವಲತ್ತನ್ನು ಕೂಡ ಕೊಡೋ ಪ್ರಯತ್ನಗಳು ಆಗ್ತಿದ್ರು. ಫೋನ್ ಮುಖಾಂತರ ಸುಧಾಕರ್ ಮಿನಿಸ್ಟರ್ ನಮ್ಮ ಹೆಲ್ತ್ ಮಿನಿಸ್ಟರ್ ಫೋನಲ್ಲೂ ಕೂಡ ಮಾತಾಡಿದ್ದಾರೆ. ಮೊದಲು ದೇವರಿಲ್ಲದ ದೇವಸ್ಥಾನ ಆಗಿದೆ ನಮ್ಮ ಬೈಂದೂರಿನ ಆಸ್ಪತ್ರೆ, ಮೊದಲು ಒಳ್ಳೆ ಡಾಕ್ಟರ್ಗಳು ಬೇಕು ಅಂತೇಳಿ ಈಗ ತಾನೇ ಕರೆಂಟ್ ಬರಬೇಕಾದ್ರೆ ನಾವು ಮೀಟಿಂಗ್ ಮುಗಿಸ್ಕೊಂಡು ಬರಬೇಕು, ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಫಾಲೋ ಮಾಡ್ತೇನೆ. ನಾಗರಿಕ ಸಹಾಯವಾಣಿಯನ್ನು ಅವರಿಗೇನು ಆ ಬಜೆಟನ್ನು ಪ್ರಾವಿಷನ್ ಮಾಡಿದ್ರು ಅದನ್ನು ಆನ್ಲೈನಲ್ಲಿ ಆ ಸಿಸ್ಟಮ್ ಅನ್ನು ತರಲಿಕ್ಕೋಸ್ಕರ ಈಗ ಆ ಹಣವನ್ನು ವಿನಿಯೋಗಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಇಡೀ ದೇಶದಲ್ಲಿ ಇದು ಬದಲಾವಣೆ ಆಗ್ತಾ ಇದೆ. ಇದು ಅದರ ಪ್ಲಸ್ಸು ಮೈನಸ್ ನೋಡಿಕೊಂಡು ನಮ್ಮ ಹಳೆಯ ಸಿಸ್ಟಮೇ ಚೆನ್ನಾಗಿದೆ, ಮತ್ತು ಇದಕ್ಕೆ ಹಿಂತಿರುಗೋದು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿದ್ದೆ.